ನನ್ನ ಗಾಡಿ ನೋಡಿ ನೋಡಿ, ದೂರದಲ್ಲಿ ಇಟ್ಟಿದೆ ನಾನು. ಅಷ್ಟೊಂದು ನಾನು ನಡ್ಕೊಂಡು ಹೋಗ್ಬೇಕು, ಬಿಸಿಲು. ಹಾಯ್ ವ್ಯೂವರ್ಸ್, ಇವತ್ತು ನಾನು ಸಂಡೇ ಆದ ಕಾರಣ ಫಿಶಿಂಗ್ ಮಾಡುವಂತ ಬಂದಿದ್ದೇವೆ. ಇವತ್ತು ಫಿಶಿಂಗ್ ಮಾಡಲಿಕ್ಕೆ ನನಗೆ ಹೆಲ್ಪ್ ಮಾಡಲಿಕ್ಕೆ ಬಂದಿರೋದು ಮಿಸ್ಟರ್ ಜಾನ್ಸನ್. ಎಷ್ಟು ಗಂಟೆಗೆ ಬಂದಿದ್ದೀರಿ ನೀವು? ಈಗ ಬೆಳಿಗ್ಗೆ 9:00. 9:00 ಏನು ಸಿಕ್ಕಿದೆ ಅಂತಂದ್ರು? ಈಗ ಆಗ್ತದೆ ನೋಡ್ಬೋದು. 10:00 ಹಾಕಿ ಹಾಕಿ ಹಾಕಿ. ಓ ಗಾಡ್, ಆಚೆ ಫುಲ್ ಬಲೆ ಹಾಕಿದಾರೆ ಅಂತಲ್ಲ, ಬಲೆ ಹಾಕಿದಾರೆ, ಮೀನು ಬರ್ತಾ ಇಲ್ಲ. ಅಲ್ಲಿ ದೂರದಲ್ಲಿ ಒಂದು ಬೋಟ್ ಕಾಣ್ತಾ ಉಂಟು ನಿಮ್ಗೆ, ಅದಕ್ಕೆ ಫುಲ್ ರೌಂಡ್ ಅಲ್ಲಿ ಬಲೆ ಹಾಕಿದ್ದಾರೆ. ಈಗ ಫುಲ್ ರೌಂಡ್ ಆಗಿ ಈಗ ಬಲೆ ಹಾಕಿದ್ದಾರೆ, ಹಾಗೆ ಆ ಕಡೆ ಇರೋ ಮೀನು ಈ ಕಡೆ ಬರ್ತಾ ಇಲ್ಲ. ಹಾಗೆ ನಮಗೆ ಇವತ್ತು ಮೀನು ಇನ್ನೂ ಸಿಗ್ಲಿಲ್ಲ. ಫುಲ್ ಅವ್ರು ಫುಲ್ ರೌಂಡ್ ಅಲ್ಲಿ ಬಲೆ ಹಾಕ್ತಾರೆ. ಈಗ ಚೇಂಜ್ ಮಾಡೋದು, ಈಗ ಚೇಂಜ್ ಮಾಡೋದು ಯಾಕೆ? ಬೇರೆ ಫಿಶ್ ನೋಡುವ. ಬೇರೆ ಫಿಶ್ ಅಂದ್ರೆ ದೊಡ್ಡ ದೊಡ್ಡದಲ್ಲ, ದೊಡ್ಡದಾಗ್ತದೆ ಚಿಕ್ಕದಾಗ್ತದೆ. ಈಗ ಜಿಟಿ, ಈಗ ಎಂ ಜೆ ಮತ್ತು ಅಮೂರ್, ಅದಕ್ಕೆಲ್ಲ ಲೋರ್ ಒಂದು ಚೇಂಜ್ ಮಾಡಿದ್ರೆ ರಬ್ಬರ್ದು ಇದರಲ್ಲಿ ಆಗೋದಿಲ್ಲಲ್ಲ, ಇದರಲ್ಲಿ ಸಿಗ್ತಾ ಇಲ್ಲ. ಈಗ ತುಂಬ ಗೊತ್ತಾಯ್ತಲ್ಲ, ಹಾಕಿ ಹಾಕಿ ಚೇಂಜ್ ಮಾಡಿದ್ರು. ಓಕೆ, ಎಷ್ಟು ಆರು ಉಕ್ಕು ಉಂಟಲ್ಲ, ಯಾವುದಾದ್ರೂ ಒಂದರೆ ಸಿಗ್ತದೆ. ಈಗ ಸಿಂಗಲ್ ಹೋಗಿ ಹಾಕೋದಲ್ಲ, ಅದೇ ಅದು ಫಿಶ್ ಎಂತ ಇದೆ, ರಬ್ಬರಾ? ರಬ್ಬರ್ ಇದು ನಾರ್ಮಲ್ ರಬ್ಬರ್ ನೋಡ. ಹಾಂ ಹಾಂ, ಅವನು ಆಗಿ ನೋಡ್ಕೊಳ್ಳಿ, ಕಾಣ್ತಾ ಇಲ್ಲ. ಓ ರಬ್ಬರ್, ಹಾಂ ಇದ್ರಲ್ಲಿ ಟ್ರೈ ಮಾಡಿ ನೋಡು. ನಾವೀಗ ಸ್ವಲ್ಪ ಸೈಡಲ್ಲಿ ಕೂತ್ಕೊಳ್ಳೋ, ಕೆಳಗೆಲ್ಲ ಜಾರ್ತದೆ ನೋಡಿ, ಕಲ್ಲೆಲ್ಲ ಫುಲ್ಲು ಫ್ಯಾಕ್ ಆಗಿದೆ. ಮೆಲ್ಲ ಕೂತ್ಕೊಳ್ಬೇಕಷ್ಟೇ. 10:45, ಸೊ ಒಳ್ಳೆ ಬಿಸಿಲುಂಟು. ಎಂತ ಮಾಡೋಕ್ಕೂ ಗೊತ್ತಿಲ್ಲ, ಸನ್ ಗ್ಲಾಸ್ ತರಲಿಲ್ಲ. ಸೊ ಜಾನ್ಸನ್ ಅವ್ರು ನನಗೆ ಬೇಕಾಗಿಲ್ಲ, ಮೀನು ಹಿಡ್ತಿದ್ದಾರೆ ನೋಡಿ. ನಾನು ಹೇಳಿದ್ದೀನಿ ಅವ್ರಿಗೆ ಮೀನು ಬೇಕು ಅಂತೇಳಿ, ಯಾಕೆ ಮೀನು ಹಿಡ್ತಿದ್ದಾರೆ ಅಲ್ಲಿ, ಸಿಗ್ತದೆ ಅಂತ ಗೊತ್ತಿಲ್ಲ, ವೆಯ್ಟ್ ಮಾಡಬೇಕಷ್ಟೆ. ನೋಡ, ಇದು ಎಷ್ಟು ಮೀಟರ್ ಹೋಗ್ತದೆ ಲಾಂಗ್? 70 ಮೀಟರ್. ಓಕೆ, ಎಷ್ಟು ಎಷ್ಟು ಕಾಸ್ಟ್ ಎಷ್ಟು ಉಂಟು ಈಗ, ಎಷ್ಟುಂಟು ರೇಟ್? ಕ್ವಾಲಿಟಿ ಮೇಲೆ ಇರುತ್ತೆ. ಹಾಂ, ಇದಕ್ಕೆ ಎಷ್ಟುಂಟು ಈಗ? ಒಂದು 14,000. ಓ ಕಮ್ಮಿದುಂಡು, ಹಾಂ ಜಾಸ್ತಿದುಂಡು. ಹೌದಾ? ಒಂದು 50,000, 1,00,000, 2,00,000 ಉಂಟು. 2,00,000 ನಮಗೆ ಅಷ್ಟು ಬೇಕಾ? ಬೇಡಲ್ಲ, ಅದೆಲ್ಲ ನಾವು ಯೂಸ್ ಮಾಡಲ್ಲ, ಅದೆಲ್ಲ ಡೀಪ್ ಫಿಶಿಂಗ್ ಮತ್ತು ಆ್ಯಂಗ್ಲರ್ಸ್ ಉಂಟು ಅವರಿಗೆ. ಹಾಂ ಹಾಂ ಹಾಂ, ಈ ಬೋಟಲ್ಲಿ ಕಟ್ಟೆ ಇದು ಹೇಳ್ತಾರಲ್ಲ, ಅದು ಅದು ಬೇರೆ, ನಾವು ಯೂಸ್ ಮಾಡ್ತೀವಿ. ಈ ಹುಕ್ಕು ಹಾಕ್ತಾರಲ್ಲ ಅದಕ್ಕೆ, ಸರ್ ಇದು ವೆಯ್ಟ್ ಮಾಡ್ತಾ ಇರ್ಬೇಕಲ್ಲ ತುಂಬ ಹೊತ್ತು. ಈ ವರ್ಷ ಮೀನು ಕಮ್ಮಿ ಅಲ್ಲ, ಇಲ್ಲಾದ್ರೆ ಹಾಕಿದ ಕೂಡಲೇ ಮೀನು ಸಿಗ್ತದೆ. ಈ ವರ್ಷ ಎಲ್ಲ ಫುಲ್ಲು ಮೀನು ಇರಲಿಲ್ಲ, ಕಡಿಮೆ.
ನನಗೆ ಇಲ್ಲಿ ಬಂದ ಮೇಲೆ ಒಂದು ಟಿಪ್ಸ್ ಒಂದು ಹೇಳಿಕೊಟ್ಟಿದ್ದಾರೆ ಜಾನ್ಸನ್, ಈ ಕಲ್ಲಿನ ಮೇಲೆ ನಡೆಯುವಾಗ ಪಾಚಿ ಜಾಸ್ತಿ ಉಂಟಲ್ಲ ಪಾಚಿ ಎಲ್ಲ, ಸೊ ಸಾಕ್ಸ್ ಹಾಕೊಂಡು ನಡೆದ್ರೆ ಗ್ರಿಪ್ ಸಿಗ್ತದೆ ಅಂತ ಹೇಳಿ ನಮಗೆ ನೋಡಿ, ಏನು ಅಷ್ಟು ಜಾರದಿಲ್ಲ ನಾವು ಅಷ್ಟು ಬೇಕಾ ಇಲ್ಲ ಗ್ರಿಪ್ ಸಿಗ್ತದೆ ನನಗೆ. ಈಗ ನಾನು ಇಲ್ಲಿಗೆ ಬಂದು ಈಗ ಒಂದು ಗಂಟೆ ಆಯಿತು, ಇನ್ನೂ ಸಹ ಒಂದು ಮೀನು ಸಿಗಲಿಲ್ಲ, ಸ್ಟಿಲ್ ವೈಟಿಂಗ್ ಮೀನಿಗೆ ಬೇಕಾಗಿ. ಮತ್ತು ಈಗ ಮನೆಯಲ್ಲಿ ಎಲ್ಲ ಮಸಾಲೆ ಪದಾರ್ಥ ರೆಡಿ ಮಾಡಿ ಇಟ್ಟು ಬಂದು ಮೀನು ತಗೊಂಡು ಬರ್ತೀನಿ ಅಂದರೆ ಆಗೋದಿಲ್ಲ, ಯಾಕಂದರೆ ಮೀನು ಇದು ತುಂಬ ಸುಲಭ ಎಣ್ಣ ತುಂಬ ಕಷ್ಟ ಉಂಟು, ನೋಡೋ ಎಂತ ಆಗ್ತದೆ ಅಂತ. ಈಗ ಫೈನಲಿ ನಮಗೆ ಒಂದು ಮೀನು ಸಿಕ್ಕಿದೆ, ಇದು ಕಡುವಾಯಿ ಅಲ್ಲ ಅದು, ಕಡುವಾಯಿ ಎಷ್ಟು ಒಂದು 2 ಕೆಜಿ ಬರ್ಬೋದಲ್ಲ ಮೀನು. ಓಕೆ, ಹಾಂ ಇದರಲ್ಲಿ ಗಮ್ಮತ್ತು ಮಾಡ್ಬೋದು ನಮಗೆ. ಓಕೆ, ಈಗ ನಾನೀಗ ಮನೆಗೆ ಹೊರಟಿದ್ದೇನೆ, ಜಾನ್ಸನ್ ಅವರು ಇನ್ನೂ ಸಹ ಮೀನು ಹಿಡಿತಾ ಇದ್ದಾರೆ, ಅವರಿಗೆ ಮನೆ ಇಲ್ಲ ಹತ್ತಿರ, ಅವರಿಗೆ ಹೋಗ್ಬೋದು ಎಷ್ಟು ಹೊತ್ತು ಬೇಕಾದರೂ. ಒಂದು ಮೀನಿಗೆ ಬೇಕಾಗಿ ಇಷ್ಟು ಹೊತ್ತು ವೇಟ್ ಮಾಡಬೇಕಾಯ್ತು, ಈಗ ಒಂದು ಮೀನು ಹಿಡ್ಕೊಂಡು ನಾನು ಈಗ ಮನೆಗೆ ಹೋಗ್ತಾ ಇದ್ದೇನೆ. ಇಷ್ಟು ಹೊತ್ತಾಯ್ತು, ಈಗ ಒಂದು 1.5-2 ಗಂಟೆ ಹತ್ತಿರ ಆಯ್ತು. ಈಗ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋದವ್ರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮೀಟ್ ಮಾಡ್ತೇನೆ. ಬಾಯ್ ಬಾಯ್.